हाय स्नेहितरे एल्लरिगू नमस्कार वेलकम बैक टू माय यूट्यूब चैनल इवत्तु बेळग्गेने लॉग्न स्टार्ट माड्ता इदीनि आदरे ಈಗ ತಿಂಡಿನ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಏನೆಲ್ಲ ಆಯ್ತಂದ್ರೆ ಇವತ್ತು ಮಾಮೂಲಿ ನಾನು ಡೈಲಿ ರೂಟೀನ್ ಯಾವ ತರ ಇರುತ್ತೋ ಅದೇ ತರ ಇವತ್ತು ಕೂಡ ದಿನ ಇತ್ತು ಅದನ್ನೇ ಹೊಳ್ಳಿ ಹೊಳ್ಳಿ ಏನು ತೋರಿಸೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ ಡೈರೆಕ್ಟ್ ಇಲ್ಲಿ ನಾನು ತಿಂಡಿನ ರೆಡಿ ಮಾಡ್ಕೊತಾ ಇದ್ದೀನಿ ಅಲ್ಲಿಂದ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಇವತ್ತು ಬೇಗ ಎದ್ದಿರೋದ್ರಿಂದ ನನಗೆ ಫ್ರೀ ಟೈಮ್ ಕೂಡ ಜಾಸ್ತಿ ಇತ್ತು ಹಾಗಾಗಿ ನಿಧಾನವಾಗಿ ತಿಂಡಿನ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ತಿಂಡಿ ಬಂದ್ಬಿಟ್ಟು ನಾನು ತಾಲಿಪಟ್ಟು ಮಾಡ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟು ಅದರಲ್ಲೂ ಇವತ್ತು ನಾನು ಡಿಫರೆಂಟ್ ಆಗಿ ಮಾಡ್ಕೊತಾ ಇದ್ದೀನಿ ಇದು ನಮ್ಮಮ್ಮ ಹೇಳಿಕೊಟ್ಟಿದ್ದು ನನಗೆ ನಮ್ಮಮ್ಮ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಅವರಷ್ಟು ಟೇಸ್ಟ್ ನನಗೆ ಬರೋದಿಲ್ಲ ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನಾನು ಟ್ರೈ ಮಾಡ್ತೀನಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದಿನಿ ನಾನು ತಾಲಿಪಟ್ಟು ರೆಸಿಪಿ ಲಾಸ್ಟ್ ವಿಡಿಯೋದಲ್ಲೇ ಹಾಕಬೇಕಾಗಿತ್ತು ನಾನು ಆ ವಿಡಿಯೋನ ಡಿಲೀಟ್ ಆಗಿದೆ ಅಂತ ಅನ್ಕೊಂಡಿದ್ದೆ ಆದರೆ ಇವತ್ತು ಯಾವುದೋ ವಿಡಿಯೋ ನೋಡುವಾಗ ಸಿಕ್ತು ಹಾಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೆಸಿಪಿ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದಿನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಅಜಿಯೋ ಶಾಪಿಂಗ್ ಹಾಲ್ ನ ಶೇರ್ ಮಾಡಿದಿನಿ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಆ ವಿಡಿಯೋದಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ ಏನಂದ್ರೆ ಟಾಪ್ ಟಾಪ್ ಅಂತ ಹೇಳಿದ್ದೀನಿ ಅದು ಆಕ್ಚುಲಿ ಟೀ-ಶರ್ಟ್ ಅಂತ ಹೇಳಬೇಕಾಗಿತ್ತು ಅದರಲ್ಲೂ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜೋಶ್ ಅಲ್ಲಿ ಏನು ಬೈಕ್ ಬರುತ್ತೋ ಅದನ್ನೇ ಹೇಳಿದ್ದೀನಿ ಹಾಗಾಗಿ ಅದು ಟಾಪ್ ಅಂತ ಹೇಳಿದ್ದೀನಿ ಅದು ಆಕ್ಚುಲಿ ಟೀ-ಶರ್ಟ್ ಈಗ ನಾನು ತಾಲಿಪಟ್ನ ಯಾವ ತರ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ರಾತ್ರಿ ಉಳಿದಿರುವಂತ ಬೇಳೆ ಸಾಂಬಾರ್ ಇದೆ ಪ್ಲೇನ್ ಬೇಳೆ ಸಾಂಬಾರು ಅಥವಾ ತೊವೆ ಅಂತ ಹೇಳ್ಬೋದು ನಾನು ಬೇಳೆ ಸಾಂಬಾರಿಗೆ ನಾನು ಯಾವುದೇ ತರ ತರಕಾರಿನ ಆ್ಯಡ್ ಮಾಡೋದಿಲ್ಲ ಸಿಂಪಲ್ ಆಗಿ ಬೇಳೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಕ್ವಿಕ್ ಆಗಿ ಹೇಳ್ತೀನಿ ಯಾವ ತರ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಅಂತ ಇದು ಎಲ್ಲ ಸಾಂಬಾರಲ್ಲಿ ಮಾಡ್ಕೋಬಹುದು ಆದರೆ ಬೇಳೆ ಸಾಂಬಾರಲ್ಲಿ ಮಾಡ್ಕೋಬಹುದು ಶೇಂಗಾ ಸಾಂಬಾರಲ್ಲಿ ಮಾಡ್ಕೋಬಹುದು ಹಾಗೆ ತರಕಾರಿ ಸಾಂಬಾರ್ ಕೂಡ ಇರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬಹುದು ಇಲ್ಲಿ ನಾನು ಬೇಳೆ ಸಾಂಬಾರನ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಹಿಟ್ನ ಯಾವುದೆಲ್ಲ ಹಾಕೊಂಡಿದ್ದೀನಿ ಅಂತ ಒಂದು ಮೆಜರ್ಮೆಂಟ್ ಅಲ್ಲಿ ಹೇಳ್ತೀನಿ ನಾನು ಇಲ್ಲಿ ಬಂದ್ಬಿಟ್ಟು ಮೊದಲಿಗೆ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ಪ್ರಮಾಣ ಜಾಸ್ತಿ ಇರುತ್ತೆ ಅಂದ್ರೆ ಮೆಜರ್ಮೆಂಟ್ ಅಲ್ಲಿ ಹೇಳಬೇಕಂದ್ರೆ ಒಂದು ಬೌಲ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ಅದರ ಅರ್ಧ ಬೌಲ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಹಾಗೆ ಕಾಲ್ ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಹಾಗೆ ಕಾಲ್ ಬೌಲ್ ಅಷ್ಟು ನಾನು ಜೋಳದ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಅಕ್ಕಿ ಹಿಟ್ಟು ಹಾಗೆ ಜೋಳದ ಹಿಟ್ಟು ಆಪ್ಷನಲ್ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರೋದ್ರಿಂದ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕಾಗುತ್ತೆ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲಾದರೆ ಸ್ಕಿಪ್ ಮಾಡ್ಕೊಳ್ಳಿ ಜಸ್ಟ್ ಗೋಧಿ ಹಿಟ್ಟು ಹಾಗೆ ಕಡಲೆ ಹಿಟ್ಟಿದ್ರೆ ಸಾಕು ತಾಲಿಪಟ್ಟಿ ಆರಾಮಾಗಿ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಇಲ್ಲಿ ನಾನು ಇದೆಲ್ಲ ಹಿಟ್ಟು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ತರ ನೀರನ್ನ ಸೇರಿಸಿಲ್ಲ ನನ್ನ ಹತ್ರ ಸಾಂಬಾರ್ ಜಾಸ್ತಿ ಇರೋದ್ರಿಂದ ಅದರಲ್ಲೇ ನಾನು ಕಲಸ್ಕೊಂಡಿದ್ದೀನಿ ಹಾಗೆ ಗಂಟು ಇರಲಾರ್ದ ಹಾಗೆ ಕಲಸ್ಕೋಬೇಕು ಇದಾದ ನಂತರ ಇಲ್ಲಿ ನಾನು ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈಗ ಇಲ್ಲಿ ನಮ್ಮ ಹಿಟ್ಟು ರೆಡಿ ಆಗಿದೆ ನೋಡ್ತಿರ್ಬೋದು ಯಾವ ತರ ಬಂದಿದೆ ಅಂತ ಈ ಹದದಲ್ಲಿ ಇದ್ರೆ ಸಾಕು ಈಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸೋಡಾನ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೋಬೇಕಾಗತ್ತೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಹಾಗಾಗಿ ಸ್ವಲ್ಪನೇ ಸೋಡಾನ ಹಾಕಿದ್ದೀನಿ ಹಿಟ್ಟನ್ನ ನೀವು ಇಲ್ಲಿ ಇದೇ ಮೆಜರ್ಮೆಂಟ್ ಅಂತ ಏನಿಲ್ಲ ಒಂದು ಸ್ಟಾರ್ಟಿಂಗ್ ಅಲ್ಲಿ ನೀವು ಒಂದು ತಾಲಿಪಟ್ಟನ್ನ ಹಾಕಿ ನೋಡಿ ಅದರಲ್ಲಿ ಸರಿಯಾಗಿ ಏಳಲಿಲ್ಲ ಅಂದ್ರೆ ಅಥವಾ ಚೆನ್ನಾಗಿ ಬರಲಿಲ್ಲ ಅಂದ್ರೆ ನೀವು ಹಿಟ್ಟನ್ನ ಮತ್ತೆ ಸೇರಿಸ್ಕೋಬಹುದು ಅಂದ್ರೆ ಸ್ವಲ್ಪ ಹಿಟ್ಟು ತುಂಬಾ ತಿಳು ಅನಿಸಿದ್ರೆ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಕಲಸ್ಕೊಂಡು ಮತ್ತೆ ಅದನ್ನ ನೀವು ಕರೆಕ್ಟ್ ಅಳತೆಯಲ್ಲಿ ನೀವು ಮಾಡ್ಕೋಬಹುದು ಈಗ ಇಲ್ಲಿ ನಾನು ದೋಸಾ ತವಿನೇ ಇಟ್ಕೊಂಡಿದ್ದೀನಿ ಈಗ ಅದು ಹಂಚಿ ಬಿಸಿ ಆದ ನಂತರ ಇಲ್ಲಿ ನಾನು ಮಾಡಿಟ್ಕೊಂಡಿರುವಂತ ಹಿಟ್ಟನ್ನ ಅಂದ್ರೆ ತಾಲಿಪಟ್ಟು ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಬ್ಬೊಬ್ಬರು ತಾಲಿಪಟ್ಟು ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಂಡು ರೊಟ್ಟಿ ತರ ತಟ್ಟಿ ಹಾಕ್ತಾರೆ ಆದ್ರೆ ನಾನು ಇಲ್ಲಿ ದೋಸಾ ಬ್ಯಾಟರ್ ಅಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಮಾಮೂಲಿ ದೋಸೆನೇ ನೀವು ಯಾವ ತರ ಹಾಕ್ತಿರೋ ಅದೇ ತರ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಫಸ್ಟ್ ಟೈಮ್ ಹಾಕೊಳ್ಳೋ ಟೈಮಲ್ಲಿ ತವೆ ಕೂಡ ಅಷ್ಟೊಂದು ಚೆನ್ನಾಗಿ ಕಾದಿರ್ಲಿಲ್ಲ ಹಾಗೆ ಸ್ವಲ್ಪ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತ ಬ್ಯಾಟರು ಸ್ವಲ್ಪ ತಿಳಿಯಾಗಿತ್ತು ಅಂದ್ರೆ ಸ್ವಲ್ಪ ಇನ್ನೂ ಚೂರು ಗಟ್ಟಿ ಆಗ್ಬೇಕಾಗಿತ್ತು ಹಾಗಾಗಿ ಫಸ್ಟ್ ಮಾಡಿರುವಂತ ತಾಲಿಪಟ್ಟು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಇಲ್ಲಿ ನಾನು ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಫಸ್ಟ್ ಮಾಡಿರೋದು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ನೋಡ್ತಿರ್ಬೋದು ನೀವು ಚೆನ್ನಾಗಿ ತವೆ ಬಿಟ್ಟು ಹೇಳ್ತಾ ಇರಲಿಲ್ಲ ಇದರಲ್ಲಿ ಮೇನ್ ಮಿಸ್ಟೇಕ್ ಅಂದ್ರೆ ನಾನು ಹಿಟ್ಟು ಸ್ವಲ್ಪ ತುಂಬಾ ತೆಳುವಾಗಿತ್ತು ಹಾಗೆ ತವಿ ಕೂಡ ಚೆನ್ನಾಗಿ ಬರಲಿಲ್ಲ ಇದನ್ನ ನೆಕ್ಸ್ಟ್ ಒಂದ್ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನೆಕ್ಸ್ಟ್ ಒಂದ್ ಹಾಕಿದ್ದೀನಿ ನೋಡ್ತಿರ್ಬೋದು ನೀವು ಇಲ್ಲಿ ಅದೇ ಬ್ಯಾಟರ್ಗೆ ಸ್ವಲ್ಪ ನಾನು ಗಡ್ಲೆ ಹಿಟ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ನಿಮ್ಗೆ ದೋಸೆ ಚೆನ್ನಾಗಿ ತವೆಯಿಂದ ಎದ್ದು ಬರ್ತಾ ಇಲ್ಲ ಅಂದ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳಿ
ಆಗ ನಿಮಗೆ ದೋಸೆ ತುಂಬಾನೇ ತಾಲಿಪಟ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡ್ತಿರಬಹುದು ನೀವು ಇಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ ರುಚಿ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋರು ಬ್ಯಾಟರ್ ಅಲ್ಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗ್ತಾ ಇದ್ರೆ ಅದರಲ್ಲಿ ಸ್ವಲ್ಪ ಗೋಧಿ ಹಿಟ್ಟಿನ ಪ್ರಮಾಣ ಜಾಸ್ತಿ ಹಾಕೊಂಡ್ರೆ ಇದು ತಾಲಿಪಟ್ಟು ಚೆನ್ನಾಗಿ ಎದ್ದು ಬರುತ್ತೆ ಯಾವುದೇ ತರ ಪ್ರಾಬ್ಲಮ್ ಆಗೋದಿಲ್ಲ ಇದೇ ತಾಲಿಪಟ್ಟನ್ನ ನಾವು ಎರಡು ರೀತಿಯಾಗಿ ಮಾಡ್ಕೋಬಹುದು ಒಂದು ದೋಸೆ ಹದ ಹಿಟ್ಟಿನ ಹದದಲ್ಲಿ ಮಾಡ್ಕೊಂಡು ಈ ತರ ದೋಸೆ ತರ ಹಾಕೊಂಡು ತಾಲಿಪಟ್ಟನ್ನ ರೆಡಿ ಮಾಡ್ಕೋಬಹುದು ಇನ್ನೊಂದು ರೀತಿ ಅಂದ್ರೆ ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಕೋತೀವಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಂಡು ಅಕ್ಕಿ ರೊಟ್ಟಿ ತರ ತಟ್ಟಿಯಿಂದ ನಾವು ಬೇಯಿಸ್ಕೋಬಹುದು ಮಾಮೂಲಿಯಾಗಿ ಎಲೆ ಮೇಲೆ ತಟ್ಟೋದು ಅಥವಾ ಪ್ಲಾಸ್ಟಿಕ್ ಮೇಲೆ ತಟ್ಕೊಂಡು ಯಾವ ತರ ಬೇಯಿಸ್ಕೋತೀವೋ ಆ ತರ ಕೂಡ ಮಾಡ್ಕೋಬಹುದು ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ನೀವು ನೋಡಿ ಮಾಡ್ಕೊಳ್ಳಿ ಎರಡು ಟೇಸ್ಟ್ ಮಾತ್ರ ಒಂದೇ ರೀತಿ ಬರುತ್ತೆ ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು